ನನ್ನ ಕರಿಯರ್ನ ಹೆಮ್ಮೆಯ ಸಿನಿಮಾ ಅಂತ ಹೇಳಿದ್ರೆ ಅತಿಶಯ ಆಗಲ್ಲ. ಈ ಸಿನಿಮಾ ಎಲ್ಲ ಹಂತದಲ್ಲೂ, ಎಲ್ಲ ವಿಭಾಗದಲ್ಲೂ ಪ್ರತಿಯೊಬ್ಬ ಈ ಸಿನಿಮಾಗೆ ಸೇರದಂತಹ ಅಥವಾ ಕೆಲಸ ಮಾಡಿದಂತಹ ದುಡಿದಂತಹ ಪ್ರತಿಯೊಬ್ಬನು ಹೆಮ್ಮೆಯಿಂದ ಮಾತಾಡ್ತಿರ್ತಕ್ಕಂಥ ಒಂದು ಸಿನಿಮಾ. ಅಂದ್ರೆ ಇದು ಈ ಹೆಮ್ಮೆ ಯಾವ್ದ್ರಿಂದ ಬರುತ್ತೆ ಅಂದ್ರೆ, ಯಾವಾಗ್ಲೂ ಒಂದು ಉದ್ದೇಶ ಚೆನ್ನಾಗಿದ್ದಾಗ, ಅದಕ್ಕೆ ಉದ್ದೇಶನ ಸಾಕಾರಗೊಳಿಸುವ ಒಂದು ಕಂಟೆಂಟ್ ಇದ್ದಾಗ, ಆ ಕಂಟೆಂಟ್ ಹಂಗಿದೆ, ಇದರ ಇಂಟೆಂಟ್ ಹಾಗಿದೆ, ಇದರ ವಿಶೇಷತೆಗಳು ಹಲವಾರು. ನಾವು ಈಗಷ್ಟೇ ಅಂದ್ರೆ ಮೊನ್ನೆ ಅಷ್ಟೇ ನಮ್ಮ ರಿಷಬ್ ಶೆಟ್ಟರ್ ಲಾಂಚ್ ಮಾಡಿಕೊಟ್ರು ಟ್ರೈಲರ್. ಆ ಒಂದು ಟ್ರೈಲರ್ನ ಈಗಲೂ ಕೂಡ ಪ್ಲೇ ಮಾಡಿದ್ವಿ. ಸೊ ಆ ಟ್ರೈಲರ್ನಲ್ಲಿ ನಾವು ನೋಡಕ್ ಸಿಗ್ತಾ ಇರೋದು ನಮಗೆ ಕೇವಲ ಒಂದು 3-5% ಆಫ್ ಸಿನಿಮಾ. ನಮಗೆ ಟ್ರೈಲರ್ ಕಟ್ ಮಾಡೋದು ದೊಡ್ಡ ಸವಾಲಾಗಿತ್ತು. ಅಂದ್ರೆ ಅಷ್ಟು ಎಲಿಮೆಂಟ್ಸ್ ಇದೆ, ಅಷ್ಟು ವಿಷಯಗಳನ್ನ 2.5 ಗಂಟೆ ಪ್ಯಾಕೇಜಿಂಗ್ ಅಲ್ಲಿ ತಂದ್ಕೊಟ್ಟು, ಅಂಡ್ ಎಲ್ಲರೂ ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಪ್ರತಿಯೊಬ್ಬ ಕಲಾವಿದರು ತುದಿಗಾಲಲ್ಲಿ ನಿಂತು ಕೆಲಸ ಮಾಡೋದಕ್ಕೆ ಸೆಳೆದಂತಹ ಸಿನಿಮಾ ಲವ್ಲಿ. ಸೊ ಈ ಸೆಳೆತವನ್ನ ಕೊಟ್ಟಿದ್ದಕ್ಕೆ ನನ್ನ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ನನ್ನ ತಮ್ಮ ಅವನು, ಅಂದ್ರೆ ನನ್ನ ಮನೆಯ ಒಬ್ಬ ಸದಸ್ಯನ ತರ ಇದ್ದಾನೆ. ಕಳೆದ 8-9 ವರ್ಷದಿಂದ ನಮ್ಮ ಜರ್ನಿ ಒಟ್ಟಿಗೆ ಸಾಕ್ತಾನೆ ಇದೆ. ಮಫ್ತಿ ಸಿನಿಮಾದಲ್ಲಿ ನರ್ತನ್ ಅಸಿಸ್ಟೆಂಟ್ ಆಗಿ ಕೆಲಸ ಶುರು ಮಾಡಿದವನು. ಅಲ್ಲಿ ಸೆಟ್ಟಲ್ ನೋಡಿ ಹುಡುಗ ತುಂಬಾ ಲವಲವಿಕೆಯಿಂದ ಚಟುವಟಿಕೆಯಿಂದ ಕೆಲಸ ಮಾಡ್ತಾನಲ್ಲ. ಸೊ ಖುಷಿಯಾಗಿ ಮಾತಾಡಿಸಿದ್ದೆ. ಅಲ್ಲಿಂದ ಜರ್ನಿ ಶುರು ಆಯ್ತು. ಅಲ್ಲಿಂದ ಮನೆ ಸದಸ್ಯನಾದ ನನ್ನ ಬೇರೆ ಬೇರೆ ಸಿನಿಮಾಗಳಿಗೆ ಬೇರೆ ಬೇರೆ ಪಾತ್ರಗಳಿಗೆ ಒಂದು ಡಿಸೈನ್ ಮಾಡೋದು ಅಥವಾ ಬರೆಯೋದು, ಡೈಲಾಗ್ಸ್ ಬರೆಯೋದಿರಲಿ ಅಥವಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋದಿರಲಿ, ಕಥೆ ಕೇಳುವಾಗ ನನ್ನ ಜೊತೆ ಕೂತು ಕೇಳೋದಿರಲಿ, ಈ ತರದ ಹಲವಾರು ಕೆಲಸಗಳು ಮಾಡ್ತಾ ಮಾಡ್ತಾ ಪ್ರತಿ ಸಲ ಒಂದು ಡಿಸಪಾಯಿಂಟ್ ಅಲ್ಲಿ, ಅಂದ್ರೆ ಏನೋ ಒಂದು ಇದು ಕೊರತೆ ಆಯ್ತು, ಇದು ಸಾಲಿಲ್ಲ, ಇದು ಸಾಕಾಗ್ಲಿಲ್ಲ, ಸರಿ ಹೋಗ್ಲಿಲ್ಲ, ಈ ತರ ಕಂಪ್ಲೇಂಟ್ ಮಾಡ್ಕೊಂಡು ಬೇಜಾರು ಅಳಲು ತೋಡ್ಕೊಳ್ಳೋನು. ನಿಮ್ಮನ್ನ ಹಿಂಗ್ ಬಳಸ್ಬೇಕಾಯ್ತು, ಹಂಗ್ ಬಳಸ್ಬೇಕಾಯ್ತು, ಅಥವಾ ಈ ಸೀನ್ ಹಿಂಗ್ ಹೇಳಿದ್ರೆ ಚೆನ್ನಾಗಿರೋದು ಅಂತ. ಸೊ ಅದೆಲ್ಲ ಪ್ರತಿ ಸಲ ಆಗ್ತಾ ಇದ್ದಾಗ ನಾನು ಹೇಳಿದ್ದು, ಮುಂದೊಂದು ದಿವಸ ನೀನು ಡೈರೆಕ್ಟರ್ ಆಗ್ತೀಯ, ಕಂಪ್ಲೇಂಟ್ ಮಾಡೋದ್ ನಿಲ್ಸು, ನೀನ್ ಡೈರೆಕ್ಟರ್ ಆದಾಗ ಅದೇನ್ ಬಳಸ್ಕೋತೀಯೋ ಬಳಸ್ಕೋ, ಅಲ್ಲಿ ಬಳಸ್ ತೋರ್ಸು. ಸೊ ಅವಾಗ ನಾನು ನಿನ್ನ ಕೆಲಸ ನೋಡ್ಬಿಟ್ಟು ಆಮೇಲೆ ನಾನು ಉತ್ತರ ಕೊಡ್ತೀನಲ್ಲ, ನಾನು ಕಂಪ್ಲೇಂಟ್ ಮಾಡ್ತೀನಿ ಅಥವಾ ಅಪ್ರಿಷಿಯೇಟ್ ಮಾಡ್ತೀನಿ, ಅವಾಗ ನೀನು ನೋಡುವಂತ ಅಂತ ಹೇಳಿದ್ದೆ. ಅದನ್ನ ಅಷ್ಟೇ ಸೀರಿಯಸ್ ಆಗಿ ತಗೊಂಡಂತ ಹುಡುಗ. ಈಗಿನ ವಯಸ್ಸು ಕಡಿಮೆ, ಈಗ 10-30 ಇರಬೇಕು ಅವನಿಗೆ. ಸೊ ಆ ಕಡಿಮೆ ವಯಸ್ಸಲ್ಲಿ ಇಂಥ ಒಂದು ಪ್ರಬುದ್ಧವಾದ ಒಂದು ಸಿನಿಮಾನ ಇಷ್ಟೇ ಅಂದ್ರೆ ಎಲ್ಲ ಕಮರ್ಷಿಯಲ್ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಪ್ರೆಸೆಂಟ್ ಮಾಡಕ್ಕೆ ಅವನ ಕಲ್ಪನೆಗೆ ಒಂದು ದೊಡ್ಡ ಸಲಾಮ್ ನನಗೆ, ನನ್ನ ಕಡೆಯಿಂದ. ಅಂಡ್ ಅಷ್ಟಿಲ್ಲ ಅಂದ್ರೆ ಈಗ ಆಗ್ಲೇ ಅವ್ರು ಹೇಳಿದ್ರು ದತ್ತಣ್ಣ ಅಂದ್ರೆ ಭಯ ಹಿಂಗೆ ಹೇಳೋದು ಅಂತ. ಸೊ ದತ್ತಣ್ಣಂಗೆ ಹೋಗಿ ಕನ್ವಿನ್ಸ್ ಮಾಡೋದು, ಮಾಳಿಕ ಅವ್ರನ್ನ ಕನ್ವಿನ್ಸ್ ಮಾಡೋದು, ಫಸ್ಟ್ ನನ್ನನ್ನ ಕನ್ವಿನ್ಸ್ ಮಾಡೋದು, ಇದು ಯಾವುದು ಅಂದ್ರೆ ತುಂಬಾ ಪಟ್ಟಭದ್ರವಾಗಿ ಕೂತಿರ್ತೀವಿ, ಇದು ಹಿಂಗೆ ಇರಬೇಕು, ಇದು ಹಿಂಗೆ ರೀತಿ ಯಾಕೆ ಅಂತ 100 ಪ್ರಶ್ನೆಗಳಿಸಿದ್ದೀವಿ. ಆ ಪ್ರಶ್ನೆಗಳಿಗೆ ಉತ್ತರಿಸಿ ಎಲ್ಲದಕ್ಕೂ ಸಮಾಧಾನ ಕೊಟ್ಟು ಇದನ್ನು ಮಾಡಬಹುದು ಅನ್ನೋ ನಂಬಿಕೆ ಅವನಲ್ಲಿರೋದನ್ನ ನಮ್ಮಲ್ಲೂ ತರಿಸಿ ನಮ್ಮನ್ನು ಸೆಟ್ ಕರ್ಕೊಂಡ್ಬಂದಂತ ಶ್ರೇಯ ಅವನು. ಅವನು ಒಂದು ಒಂದು ಕಥೆ ಹಿಂಗಿದೆ ಒಂದು ನಾಟ್ ಅಂತ ಹೇಳಿದಾಗ ತುಂಬಾ ಚೆನ್ನಾಗಿದೆ, ವೆರಿ ಡೀಪ್ ಇಟ್ ಇಸ್. ಸೊ ಯೋಚನೆ ಮಾಡು ಹೆಂಗೆ ಮಾಡ್ತೀಯ ಅಂತ, ಒಂದು ಸ್ಟ್ರಕ್ಚರ್ ಮಾಡ್ಬಿಡು ಆಮೇಲೆ ನೋಡೋಣ ಅಂತ ಸ್ಟ್ರಕ್ಚರ್ ಬರ್ಕೊಂಬಂದು ಹೇಳಿದಾಗ ಅದ್ಭುತವಾಗಿದೆ, ಇದಕ್ಕೆ ಒಳ್ಳೆ ನಿರ್ಮಾಪಕರು ಸಿಗಬೇಕು ಅಂತ ಹೇಳಿದರು. ಸೊ ನಿರ್ಮಾಪಕರ ಹುಡುಕಾಟದಲ್ಲಿ ನಮಗೆ ಸಿಕ್ಕಂತ ಈ ಒಂದು ಅದ್ಭುತವಾದ ಅನರ್ಘ್ಯ ರತ್ನ ಈ ಸಂಸ್ಥೆ, ಅಭಿಮಾನಸ ಸಂಸ್ಥೆ. ಏನಿಗೆ ಅಂದ್ರೆ ಉತ್ಪ್ರೇಕ್ಷೆಗೆ ಏನಾದ್ರು ಬಜೆಟ್ ಹಾಕ್ಬಿಟ್ರು, ನಾನು ಹಾಕೊಂಡು ಸಿನಿಮಾ ತೆಗೆದ್ಬಿಟ್ರು, ನಾನು ಬೇರೆ ಸಿನಿಮಾಗಳು ಬೇರೆ ನಿರ್ಮಾಪಕರು ತೆಗೆದಿದ್ದಾರೆ. ಏನಕ್ಕೆ ಮಾತು ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಒಬ್ಬ ಡೆಬ್ಯೂಟೆಂಟ್ ಡೈರೆಕ್ಟರ್ ವಸಿಷ್ಠ ಅಂಡ್ ಸೋ ಕಾಲ್ಡ್ ವಿಲನ್, ಎಲ್ರಿ ಹುಟ್ಟಾನೆ ವಿಲನ್ ವಸಿಷ್ಠ, ಹಾಗಾಗಿ ಸೊ ವಿಲನ್ನು ಅಥವಾ ಇಷ್ಟೊಂದು ಪಾತ್ರಗಳು ಮಾಡಿದ್ದಾನೆ. ಸೊ ಅವನು ಒಳ್ಳೆ ನಟ ಒಪ್ಪಣ, ಆದ್ರೆ ಹಿಂಗೆ ಒಂದಷ್ಟು ಮಾತುಗಳು ಅವ್ರು ನಮಗಿಂತ ಜಾಸ್ತಿ ಪಾಪ ಅವ್ರ ಕಿವಿಗೆ ಬೀಳುತ್ತೆ. ಸೊ ಅದನ್ನ ಕೇಳಿದಾಗ್ಲೂ ಅದನ್ನ ಒಪ್ಪಿ ನಮ್ಮನ್ನ ನಂಬಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂದೆ ಬಂದ್ರಿ ನಿಮ್ಮ ಸಂಸ್ಥೆಗೆ, ನಮ್ಮ ರವೀಂದ್ರ ಅವ್ರಿಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕೆಂದ್ರೆ ಸಿನಿಮಾ ಮಾಡಿದ್ದಕ್ಕಷ್ಟೇ ಅಲ್ಲ, ನಿಮ್ಮ ಈ ಕನ್ವಿಕ್ಷನ್ಗೆ, ನಿಮ್ಮ ಈ ವಿಷನ್ಗೆ, ಒಂದು ಸಂಸ್ಥೆಯಾಗಿ ನಾವು ಒಳ್ಳೆ ಪ್ರತಿಭೆಗಳನ್ನ ತರಬೇಕು, ಒಳ್ಳೆ ಕಂಟೆಂಟ್ನ ಎಂಡೋರ್ಸ್ ಮಾಡಬೇಕು ಅಂತ ನೀವು ತಗೊಂಡಿರೋ ನಿಲುವಿಗೆ, ಆ ನಿರ್ಧಾರಕ್ಕೆ ನನ್ನದೊಂದು ಸಲಾಮ್. ಇಲ್ಲಾಂದ್ರೆ ಈ ತರದ ಒಂದು ಸಿನಿಮಾ ಆಗ್ತಿರ್ಲಿಲ್ಲ. ಈ ಸಿನಿಮಾ ಈಗ ಏನ್ ಮೂಡ್ ಬಂದಿದೆ ಇಷ್ಟೆಲ್ಲ ಮಾತಾಡ್ತಿದೀವಿ, ಅಥವಾ ಒಂದಷ್ಟು ಮಾತಾಡಕ್ ಆಗದೆ ಬಾಯ್ ಕಟ್ಟಾಕ್ ಕೂತಿದೀವಿ, ಅದೆಲ್ಲದಕ್ಕೂ ಬೆನ್ನೆಲುಬಾಗಿ ನಿಂತವ್ರು ಇವರು. ಸೊ ನಿಮಗೆ ನಿಮ್ಮ ಸಂಸ್ಥೆಗೆ ತುಂಬಾ 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 ಧನ್ಯವಾದಗಳು, ಅಭಿನಂದನೆಗಳು ಕೂಡ. ಜೊತೆಗೆ ಏನಂದ್ರೆ ಇವ್ರನ್ನ ಇವ್ರಿಬ್ರನ್ನು ನಾನು ಮೀಟ್ ಮಾಡಿದಾಗ ಇವ್ರಿಗೆ ಮಾತೇ ಬರ್ತಾ ಇರ್ಲಿಲ್ಲ, ಮಾತಾಡಕ್ ಬರ್ತಾನೆ ಇರ್ಲಿಲ್ಲ. ಈಗ ಸಿನಿಮಾ ಲವ್ಲಿ ಸಿನಿಮಾ ಶೂಟಿಂಗ್ ಮುಗಿಸೋದ್ರೊಳಗೆ ನೋಡಿ ಯಾವ ರೇಂಜ್ ಅಲ್ಲಿ ಮಾತಾಡೋದ್ ಕಲ್ತಿದ್ದಾರೆ. ಈಗೆಲ್ಲ ಬರೀ ಮಾತಲ್ಲ ಬಿಟ್ರೆ, ನೆಕ್ಸ್ಟ್ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿ ಎಲ್ಲ ಅವರೇ ಮಾಡ್ಬಿಡ್ತಾರೆ ಸಿಂಗಲ್ ಹ್ಯಾಂಡೆಡ್ ಆಗಿ. ಅಷ್ಟು
ಪಳಗಿದ್ದಾರೆ, ಅಷ್ಟು ಪಳಗಿದ ಕಾರಣ ಅವರ ಇನ್ವಾಲ್ವ್ಮೆಂಟ್ ಸಿನಿಮಾ ಮೇಕಿಂಗ್ ಅಲ್ಲಿ ಅವ್ರಿಗಿದ್ದ ಇನ್ವಾಲ್ವ್ಮೆಂಟು, ಆ ಬದ್ಧತೆ ಸಿನಿಮಾಕ್ಕೆ. ಅಫ್ಕೋರ್ಸ್ ಎಲ್ಲ ಸಿನಿಮಾಗಳ ಥರ ನಮ್ಮ ಸಿನಿಮಾಗೂ ಸವಾಲು ಬೆಳೆದ್ರೆ ಅದು ಇತ್ತು. ಅದೆಲ್ಲವನ್ನೂ ನೀಗಿ ಮತ್ತೆ ಒಂದು ಆಸ್ ಅ ವುಲ್ಫ್ ಪ್ಯಾಕ್ ಕಮ್ ಬ್ಯಾಕ್ ಮಾಡೋದಿದೆಯಲ್ಲ, ದಟ್ ಇಸ್ ಸಮಥಿಂಗ್ ಎಲಿಜೆಂಟ್ ಅಂತ ನನ್ಗೆ ಅನ್ಸುತ್ತೆ. ಅಂಡ್ ಇನ್ನೊಂದು ವಿಷಯ ಪ್ರತಾಪ್ ಹೇಳಲಿಲ್ಲ, ಸೆಟ್ ಹಾಕಿದ್ವಿ, ಚಾಲೆಂಜಿಂಗ್ ಆಗಿತ್ತು. ಡುಪ್ಲೆಕ್ಸ್ ಮನೆ ಯಾರು ಹಾಕಿಲ್ಲ, ನನ್ಗೆ ಗೊತ್ತಿರೋ ಹಂಗು ನಂಗೆ ಬಂದ ಇನ್ಫಾರ್ಮೇಶನ್ ಪ್ರಕಾರನು ಮರಳಿನ ಮೇಲೆ ಡುಪ್ಲೆಕ್ಸ್ ಮನೆ ಹಾಕಿಲ್ಲ ಬಿಕಾಸ್ ಆಫ್ ಜನರಲ್ ರೆಗ್ಯುಲರ್ ಫಿಸಿಕ್ಸ್. ಆದರೆ ಆ ಸಾಹಸ ಮಾಡುವಾಗ ಫಸ್ಟ್ ಒಂದು ಸ್ಟ್ರಕ್ಚರ್ ಹಾಕಿ ಅದು ಉದುರೋ ಹೋಯಿತು. ಆ ಉದುರೋದಾಗ ಅದನ್ನ ಚಾಲೆಂಜ್ ಆಗಿ ತಗೊಂಡು ಮತ್ತೆ ಇಲ್ಲ ಇನ್ನೂ ಸಾಲಿಡ್ ಸ್ಟ್ರಕ್ಚರ್ ಬಿಲ್ಡ್ ಮಾಡ್ತೀನಿ ಅಂತ ಅವರು ಕನ್ವಿಕ್ಷನ್ ಜೊತೆಗೆ ಆ ಒಂದು ಸೆಟ್ ಕಟ್ಟಿದ್ದಾರೆ. ನಿಜವಾಗ್ಲೂ ಅದು ಪ್ರೇಕ್ಷಣೀಯ ಸ್ಥಳ ತರನೇ ಇತ್ತು. ಅಂಡ್ ನಾನು ಕೇಳಿದ್ದೆ ಇನ್ಫ್ಯಾಕ್ಟ್ ಪರ್ಸ್ನಲಿ, ಈ ಮನೆ ಉಳಿಸ್ಕೋಬೋದ ನೋಡಿ ಹೆಂಗಾರು ನಾನೇ ತಗೊಂಡ್ಬಿಡ್ತೀನಿ ಅಂತ, ಅಷ್ಟು ಇಷ್ಟ ಆಗಿತ್ತು. ಆ ಥರ ಪ್ರತಿಯೊಬ್ಬರು ಅಂದರೆ ನಮ್ಮ ಪ್ರತಾಪ್ ಕೆಲಸ ನೀವು ಅಂದರೆ ಅವರು ಆರ್ಯೋ ಸಿನಿಮಾ ಮಾಡಿದ್ರು ಕೂಡ ಇದು ದೊಡ್ಡ ಸ್ಕೇಲಿನ ಸಿನಿಮಾ ಅಂತ ಹೇಳ್ತಿದ್ದಾರೆ. ಅವರು ಇದು ಆ್ಯಡ್ಸ್ ಫೀಲ್ಡಲ್ಲಿ ತುಂಬ ದೊಡ್ಡ ಹೆಸರು, ಸಿನಿಮಾಕ್ಕೆ ಹೊಸ ಹೆಸರು ಇರ್ಬೋದು, ಇನ್ನು ಪರಿಚಯ ಆಗ್ತಿರೋ ಹೆಸರು ಇರ್ಬೋದು. ನಮ್ಮ ಪ್ರತಾಪ್ ಈ ಸಿನಿಮಾ ಆದ್ಮೇಲೆ, ನಮ್ಮ ಅಶ್ವಿನ್ ಈ ಸಿನಿಮಾ ಬಂದ ಮೇಲೆ, ನಮ್ಮ ಡೈರೆಕ್ಟರ್ ಚೇತನ್ ಕೇಶವ್ ಈ ಸಿನಿಮಾ ಬಂದ ಮೇಲೆ ಹೇಳ್ತೀನಲ್ಲ ಇದು ದೊಡ್ಡ ಹೆಸರಾಗುತ್ತೆ, ಇದು ಭರವಸೆ ಕೊಡ್ತಿದ್ದೀನಿ, ಮಾತು ಕೊಡ್ತಿದ್ದೀನಿ. ಇವರೆಲ್ಲ ನಮ್ಮ ಚಿತ್ರರಂಗದ ದೊಡ್ಡ ಅಸೆಟ್ಗಳಾಗ್ತಾರೆ. ಇವರ ಈ ಸಿನಿಮಾದ ಭವಿಷ್ಯ, ಇವರ ಮುಂದಿನ ಸಿನಿಮಾದ ಭವಿಷ್ಯ ಅಲ್ಲ, ನಮ್ಮ ನಾಳೆಗಳಿಗೆ ಈ ಮೂರು ಜನ ತುಂಬ ದೊಡ್ಡ ಅಸೆಟ್ ಆಗ್ತಾರೆ. ನೀವು ಇದೇ ನಿಮ್ಮ ಕಾರ್ಯಕ್ಷಮತೆ ಹೀಗೆ ಇರಲಿ, ಕೊನೆ ಸಿನಿಮಾವರೆಗೂ ಇದೇ ರೀತಿ ಕೆಲಸ ಮಾಡಿ. ಐ ವಿಶ್ ಯು ದಿ ಬೆಸ್ಟ್. ಹರೀಶ್ ಒಮ್ಮೆ ಎಡಿಟ್ರು, ಆಯಪ್ಪ ಸ್ಟೇಟ್ ಅವಾರ್ಡ್ ವಿನ್ನರ್, ಆಯಪ್ಪನ ಬಗ್ಗೆ ಹೇಳೋಷ್ಟಿಲ್ಲ, ನನ್ನ ಫ್ರೆಂಡ್ ಕೂಡ, ತುಂಬಾನೇ ಚೆನ್ನಾಗಿ ಅಚ್ಚುಕಟ್ಟಾಗಿ ಅಂದ್ರೆ ಈ ತರದ ಸಿನಿಮಾ ಈಗ ಟ್ರೈಲರ್ ತೋರಿಸ್ದಂಗೆ, ನಾನು ಆಗ್ಲೇ ಹೇಳ್ದಂಗೆ ಹತ್ತು ರೀತಿ ಟ್ರೈಲರ್ ಕಟ್ ಮಾಡ್ಬೋದು ಇದಕ್ಕೆ. ಇದರಲ್ಲಿ ಅಷ್ಟು ವಿಷಯ ಇದೆ. ಈಗ ಸ್ಟೋರಿ ಲೈನ್ ಹೇಳಿ ಅಂತ ಹೇಳಿದ್ರೆ ನಾನು ಧಾರಾಳವಾಗಿ ಹೇಳ್ತೀನಿ ನಿಮಗೆ, ನಿಮ್ಮ ಅಳತೆಗೆ ನಿಮ್ಮ ಊಹೆಗೆ ಸಿಗಲ್ಲ ಈ ಕಥೆ, ಯಾಕಂದ್ರೆ ಅಷ್ಟು ರೀತಿ ಹೇಳ್ಬೋದು, ಅಷ್ಟು ಆಳವಾದ ಕಥೆ ಇದೆ. ಸೊ ಇದನ್ನ ಡೈರೆಕ್ಟ್ ಏನೋ ಕನಸ್ಕಂಡ, ನಾವೇನೋ ಹುಚ್ಚಿಬಿದ್ದು ದುಂಬಾಲ್ ಬಿದ್ದು ಮಾಡ್ಬಿಟ್ವಿ, ಅದನ್ನ ಎಡಿಟ್ ಮಾಡಿ ಕಟ್ಕೊಡೋದಿದೆಯಲ್ಲ, ಅದು ತುಂಬಾ ದೊಡ್ಡ ಸವಾಲಿನ ಕೆಲಸ. ಅದಕ್ಕೆ ಹರೀಶ್ ಹಾಕಿರೋ ಎಫರ್ಟ್ ನಮ್ಮೆಲ್ಲರಿಗೂ ಗೊತ್ತು, ನಮ್ಮ ತಂಡಕ್ಕೆ. ಸೊ ಹ್ಯಾಟ್ಸ್ ಆಫ್ ಹರೀಶ್ಗೆ. ಅಂಡ್ ಈ ಸಿನಿಮಾ ನಾವೆಲ್ಲ ಇಷ್ಟು ಒಗ್ಗೂಡಿ ಮಾಡಿದಂತಾಗ ಇದಕ್ಕೆ ಒಂದು ಅದರ ವಿಜುವಲ್ ಟ್ರೀಟ್ ಹೌದು. ಆರ್ಟಿಸ್ಟ್ ಬಗ್ಗೆ ನಾನು ಮತ್ತೆ ಮುಂದೆ ಮಾತಾಡ್ತೀನಿ. ಆರ್ಟಿಸ್ಟಿಕಲಿ ಪರ್ಫಾರ್ಮೆನ್ಸ್ ವೈಸ್ ಪ್ರತಿಯೊಬ್ಬರ ಕೊಡುಗೆ ತುಂಬಾ ದೊಡ್ಡದಿದೆ. ಅದನ್ನೆಲ್ಲವನ್ನು ಮ್ಯೂಸಿಕಲಿ ಒಂದು ಇದನ್ನು ಬ್ಯೂಟಿಫುಲ್ ಮ್ಯೂಸಿಕಲ್ ಸಿನಿಮಾ ಆಗಿ ಪ್ರೆಸೆಂಟ್ ಮಾಡಿರೋ ನಮ್ಮ ಅನೂಪ್ ಸೀಲಿನ್, ಅವರು ಇವತ್ತಿಲ್ಲ, ಅನೂಪ್ ಸೀಲಿನ್ ಮತ್ತೆ ನಮ್ಮ ಡೈರೆಕ್ಟರ್ ಇಬ್ರು ಫೈನಲ್ ಕಾಪಿ ತೆಗೆಯೋದಕ್ಕೆ ಕೇರಳಕ್ಕೆ ಹೋಗಿದ್ದಾರೆ. ಸೊ ಅವರ ಕಾಂಟ್ರಿಬ್ಯೂಷನ್, ಆಮೇಲೆ ನಮ್ಮ ಡಿಸೈನರ್ಗಳಿಂದ ಹಿಡಿದು ಪೋಸ್ಟರ್ ಡಿಸೈನರ್ ಎಲ್ಲರೂ ಅವ್ರಿಗೆ ಕೊಟ್ಟರೂ ಸವಾಲು ಕಾಟ ಎಲ್ಲ ಇದೆಯಲ್ಲ, ನಮ್ಮ ಡೈರೆಕ್ಟರ್ ಆಗಲಿ ನಾವಾಗಲಿ ನಮ್ಮ ಎಸ್ಪೆಷಲಿ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗಳಾಗಲಿ ಯಾರನ್ನೂ ಬಿಟ್ಟಿಲ್ಲ, ಎಲ್ರಿಗೂ ಫೋನ್ ಮಾಡೋದು, ಎಲ್ಲಿ ತಂಗ ಬಂತು, ಏನಾಯ್ತು ಅಂತ. ಆನ್ ದಿ ರನ್ ಕೆಲಸಗಳಾಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅಷ್ಟೇ ಕೆಲಸ ಅಷ್ಟೇ ಎಫರ್ಟ್ ಅವ್ರು ಹಾಕ್ತಾರೆ. ಸೊ ಈ ಥರದ ಒಂದು ಬ್ಯೂಟಿಫುಲ್ ಟ್ಯಾಲೆಂಟೆಡ್ ಸ್ಕಿಲ್ಡ್ ಟೆಕ್ನಿಷಿಯನ್ಸ್ ಇವರನ್ನೆಲ್ಲ ತೆರೆ ಹಿಂದೆ ಇಟ್ಟು ಮುಂದೆ ನಿಂತು ನಟಿಸಿದಂಥ ನಮ್ಮ ಕಲಾವಿದರ ಬಳಗ, ದತ್ತಣ್ಣನಿಂದ ಶುರು ಮಾಡಿದ್ರೆ, ದತ್ತಣ್ಣ ನಮ್ಮೆಲ್ರಿಗೂ ಇಷ್ಟವಾದ ನಟ ಗೊತ್ತು, ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವರು ಅಥವಾ ಯೋಗ್ಯತೆ ನಮಗಿಲ್ಲ. ಆದರೆ ದತ್ತು ನನ್ನ ದತ್ತು ಡಾರ್ಲಿಂಗ್ ಬಗ್ಗೆ ನಾನು ಒಂದು ಮಾತು ಹೇಳಲೇಬೇಕು, ಏನಂದರೆ ನಿಷ್ಠುರ ಪ್ರೇಕ್ಷಕ ಫಸ್ಟ್ ಅವರು. ಸೊ ಆ ನಿಷ್ಠುರ ಪ್ರೇಕ್ಷಕನ ರಂಚೋದು ಸುಲಭ ಅಲ್ಲ, ಅವರು ಕಥೆ ಕೇಳಿ ಒಪ್ಪಿ ಸೆಟ್ಟಿಗೆ ಬಂದು ಪರ್ಫಾರ್ಮ್ ಮಾಡಬೇಕಾದ್ರೆ ಅಲ್ಲೊಂದು ಡೈಲಾಗ್ ಏನಾದರೂ ಸ್ವಲ್ಪ ಹಂಗೆ ಹೆಂಗೆ ಇದೆ ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಅಷ್ಟು ಕ್ಷಮತೆ ಇರ್ತಕ್ಕಂಥ ಕಲಾವಿದ. ಅವರು ಮೆಚ್ಚಿ ಒಂದು ಮಾತು ಹೇಳ್ತಾರೆ ಅಂದರೆ ನನಗೆ ಅದು 100 ಅವಾರ್ಡ್ಗಳಿಗೆ ಸಮ. ಈ ಸಿನಿಮಾಗೆ ಯಾವ ಅವಾರ್ಡ್ ಬರಲಿಲ್ಲ ಅಂದರೆ ನಮಗೆ ಖಂಡಿತವಾಗಲೂ ಲವಲೇಶನು ಬೇಜಾರಾಗಲ್ಲ. ನಿಮ್ಮ ಮಾತು ನನಗೆ ದೊಡ್ಡ ಅವಾರ್ಡು, ದೊಡ್ಡ ರಿವಾರ್ಡು ಈ ಸಿನಿಮಾಗೆ. ಆ್ಯಂಡ್ ಮಾಳವಿಕಾ ಮೇಡಮ್, ಇಲ್ಲಿ ತನಕ ಅವರ ಸಿನಿಮಾಗಳು ಎಷ್ಟೋ ನೋಡಿದ್ದೀವಿ, ಅವರ ಪಾತ್ರಗಳು ಅವರ ಪರ್ಫಾರ್ಮೆನ್ಸು ಎಲ್ಲ ಮೆಚ್ಕೊಂಡಿದ್ದೀವಿ. ಬಟ್ ಈ ಸಿನಿಮಾದಲ್ಲಿ ಅವ್ರಿಗಿರೋ ಪಾತ್ರ ತುಂಬ ಸವಾಲಿನ ಪಾತ್ರ, ಅಷ್ಟು ಕ್ಲಿಷ್ಟವಾದ ಪಾತ್ರವನ್ನು ಅಷ್ಟು ಸುಲಲಿತವಾಗಿ ಅಷ್ಟು ಸುಲಭವಾಗಿ ಪುಲ್ ಆಫ್ ಮಾಡಿರೋ ರೀತಿ ಅದು ಎಕ್ಸಲೆಂಟ್. ಆಸ್ ಯು ಸೆಟ್ ಇಟ್ ಇಸ್ ಔಟ್ ಆಫ್ ದ ವರ್ಲ್ಡ್ ಪರ್ಫಾರ್ಮೆನ್ಸ್. ಆ್ಯಂಡ್ ನಮ್ಮ ಹೀರೋಯಿನ್ ಸ್ಟೆಫಿ, ಭಾಷೆ ಬರಲ್ಲ ನಾನು, ಸಿನಿಮಾ ಶೂಟಿಂಗ್ ಏನೋ ಶುರು ಆಗಿತ್ತು, ಹೀರೋಯಿನ್ ಫೈನಲ್ ಆಗಿರಲಿಲ್ಲ. ಅವಾಗ ಅಪ್ಪ ದಮ್ಮ ಅಂತೀನಿ, ನೀನು ಕನ್ನಡ ಹುಡುಗಿನೇ ಕರ್ಕೊಂಬಪ್ಪ, ಈಗ ತುಂಬ ಎಮೋಷನ್ಸ್ ಇದೆ, ತುಂಬ ಡೆಪ್ತ್ ಇದೆ, ಅಲ್ಲಿ ಮಲ್ಟಿಪಲ್ ಲೇಯರ್ಸ್ ಇದೆ ಪರ್ಫಾರ್ಮ್ ಮಾಡೋಕ್ಕೆ. ಸೊ ಭಾಷೆ ಬರಲಾರ ಕಷ್ಟ ಆಗುತ್ತೆ, ನಿಮ್ಮ ಕನ್ನಡದವ್ರನ್ನೇ ಕರ್ಕೊಂಬಂತ ನಮ್ಮ ಡೈರೆಕ್ಟರ್ ಹೇಳಿದ್ದೆ. ಅವನು ಹುಡುಕಿ ತಡಕಿ ಎಲ್ಲ ಮಾಡಿ ಕಡೆಗೆ ಅಣ್ಣ ಒಂದು ಹೀರೋಯಿನ್ ಫೈನಲ್ ಆಯ್ತು ಅಣ್ಣ, ಸ್ಟೆಫಿ ಪಟೇಲ್ ಅಂತ. ಸ್ಟೆಫಿ ಪಟೇಲ್, ಪಟೇಲ್ ಓಕೆ ಕನ್ನಡ ಹೆಸರು, ಸ್ಟೆಫಿ ವಿಚಿತ್ರವಾಗಿದೆಯಲ್ಲ, ಹೆಂಗೆ ಬರತ್ತಾ ಭಾಷೆ? ಇಲ್ಲ ಅಣ್ಣ ಅವರು ನಾರ್ತ್ ಇಂಡಿಯನ್. ನಾರ್ತ್ ಇಂಡಿಯನ್ ಹಿಂಗಯ್ಯ ಹೆಣ್ಗೋದು ನಾವು ಸೆಟಲ್ ದಿನ ಹೇಗಬೇಕಲ್ಲೋ ಬೇಡ ಕಣ ಅಂತ. ಇಲ್ಲ ಅಣ್ಣ ನಾನು
ಆಡಿಷನ್ ಮಾಡಿದೆ, ನೀವು ನೋಡಿ ಫುಟೇಜ್ ನೋಡಿ, ಅವನ್ ಹೇಳಿ ಅಂತ ಫುಟೇಜ್ ನೋಡಿದೆ, ಖುಷಿ ಆಯಿತು, ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನಿಸ್ತು. ಸೊ ಆದ್ರೂ ಭಯ ಆಯ್ತು ನನಗೆ, ಒಂದು ಸೀನು ಪ್ರಿಪೇರ್ ಆಗಿ ಆ್ಯಕ್ಟ್ ಮಾಡೋದು ಓಕೆ, ಇಡೀ ಸಿನಿಮಾನ ಕ್ಯಾರಿ ಮಾಡೋದು ಹೇಗೆ ಅಂತ. ಸೊ ಆ ಒಂದು ಪೋರ್ಟ್ರಿಯಲ್ ಜನನಿ ಅನ್ನೋ ಪಾತ್ರ ನಾವು ಇಲ್ಲಿ ತನಕ ಕಂಡಂಥ ಸುಲಭವಾದ ಶೋಲ್ಡರ್ ಕ್ಯಾಂಡಿ, ಮರ ಸುತ್ತು, ಬಬ್ಲಿ ಬಬ್ಲಿ ಕ್ಯಾರೆಕ್ಟರ್ ಅಲ್ಲ ಇದರಲ್ಲಿ. ಬಬ್ಲಿನೂ ಹೌದು, ತುಂಬ ಲವ್ಲಿನೂ ಹೌದು, ತುಂಬ ಫ್ಯಾಮಿಲಿ ಓರಿಯೆಂಟೆಡ್ಡು ಹೌದು, ತುಂಬ ಎಮೋಷನಲ್ಲಿ ಟ್ರೈನಿಂಗ್ ಕ್ಯಾರೆಕ್ಟರ್ ಹೌದು. ಇದೆಲ್ಲವನ್ನು ಭಾಷೆನೂ ಕಲಿತ, ಅರ್ಥ ಮಾಡ್ಕೊಳ್ತಾ ಪಾತ್ರವನ್ನು ಅಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರೆ, ಸ್ಟೆಫಿ ವಿಶ್ ಯು ದ ಬೆಸ್ಟ್. ತುಂಬ 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 ಸಿನಿಮಾಗಳು ನಿಮಗೆ ಸಿಗಲಿ. ನೀವೇ ಹೇಳ್ದಂಗೆ ನೀವು ಕನ್ನಡದ ಹುಡುಗಿ ಆಗಿ ಕನ್ನಡ ಸಿನಿಮಾಗಳು ಹೆಚ್ಚೆಚ್ಚು ಸಿನಿಮಾ ಮಾಡಿ. ಆ್ಯಂಡ್ ಕಮಿಂಗ್ ಟು ಸಮೀಕ್ಷಾ ಅಫ್ಕೋರ್ಸ್ ಒಳ್ಳೆ ಪ್ರತಿಭಾವಂತ ನಟಿ, ನಮ್ಮೆಲ್ರಿಗೂ ಗೊತ್ತು. ಬೆಳ್ಳಿ ಪರದೆಯಲ್ಲೂ ನೋಡಿದ್ದೀವಿ, ಕಿರುತೆರೆಯಲ್ಲೂ ನೋಡಿದ್ದೀವಿ. ತುಂಬ ಒಂದು ವಿಶಿಷ್ಟವಾದ ಒಂದು ಪಾತ್ರ ಇದು. ಅಂದರೆ ನನಗೆ ಸುಮ್ಮನೆ ಈ ಸಿನಿಮಾ ನೋಡುವಾಗ ಮೇಲ್ನೋಟಕ್ಕೆ ನೋಡ್ಬಿಟ್ರೆ ಬಂತಲ್ಲ ಹೋಯ್ತಲ್ಲ ಏನೋ ಮಾಡ್ತೋ, ಹೋ ಇದೇನು ಸುಮ್ಮನೆ ನಾ ಅಂತ ಅನಿಸುತ್ತೆ. ಬಟ್ ಅದರ ಹಿಂದೆ ಇರೋ ಭಾವನೆ, ಅದನ್ನು ಕಟ್ಟಿರೋ ರೀತಿ ತುಂಬ ಶ್ರೇಷ್ಠವಾದ್ದು, ತುಂಬ ವಿಶಿಷ್ಟವಾದ್ದು. ಅಷ್ಟು ಡಿಗ್ನಿಫೈಡ್ ಆಗಿ ನೀವು ಪರ್ಫಾರ್ಮ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್, ಬೆಸ್ಟ್ ವಿಶಸ್ ನಿಮಗೆ. ಆ್ಯಂಡ್ ವಂಶಿಕಾ ಎಲ್ರಿಗೂ ಗೊತ್ತು, ಚಿರಪರಿಚಿತೆ, ಲಿಟಲ್ ಸೂಪರ್ ಸ್ಟಾರ್ ಅದು. ಈ ಸಿನಿಮಾದಲ್ಲಿ ಆಕೆಯ ಪರ್ಫಾರ್ಮೆನ್ಸ್ ನೋಡಿ ನಾನು ಬೆರಗಾದೆ, ಮಾತು ಬರಲಿಲ್ಲ ಅಷ್ಟು ಅದ್ಭುತವಾಗಿ. ಅಂದರೆ ಒಂದು ಎಮೋಷನ್ನ ಒಂದು ಸಣ್ಣ ಮಗು ಆ ರೇಂಜಿಗೆ ಪುಲ್ ಆಫ್ ಮಾಡ್ಬೋದು, ಆ ಮಟ್ಟಕ್ಕೆ ಪರ್ಫಾರ್ಮ್ ಮಾಡ್ಬೋದು ಅನ್ನೋದು ನನಗೆ ಊಹೆಯಲ್ಲಿ ಕೂಡ ಇರಲಿಲ್ಲ. ಮಕ್ಕಳು ಮುದ್ದು ಮಾಡಬೇಕು, ಪ್ಯಾಂಪರ್ ಮಾಡಿದ್ರೆ ಆ್ಯಕ್ಟ್ ಮಾಡ್ತಾರೆ, ಆಮೇಲೆ ನಿದ್ದೆ ಬಂತು ಅಂದರೆ ಹಠ ಮಾಡ್ತಾರೆ, ಮಲಗಿಬಿಡ್ತಾರೆ, ಈ ಥರದ್ದು ಇಷ್ಟೇ ಒಂದು ನೋಷನ್ ಇತ್ತು ನನಗೆ. ಬಟ್ ದ ವೇ ಶಿ ಇಸ್ ಪರ್ಫಾರ್ಮ್ಡ್, ನಾವೆಲ್ಲರೂ ಕಲಿಯೋಕೆ ಸಾಕಷ್ಟು ಇದೆ ಅವಳಿಂದ. ಅಷ್ಟು ಖುಷಿ ಆಗೋಯಿತು, ಅಷ್ಟು ಅದ್ಭುತವಾಗಿ ನಟಿಸಿದಾಳೆ. ಕಮಿಂಗ್ ಟು ಮೈ ಕ್ಯಾರೆಕ್ಟರ್, ಅಂದರೆ ಇನ್ನೂ ಹಲವಾರು ಪಾತ್ರಗಳಿದೆ. ಆ್ಯಂಡ್ ಅಫ್ಕೋರ್ಸ್ ನಾನು ಶೇಖರನ್ ಬಗ್ಗೆ ಮಾತಾಡಲೇಬೇಕು. ಇಲ್ಲಿ ತನಕ ಶೇಖರನ್ನ ನಾವು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೋಡಿರೋ ರೀತಿ ಬೇರೆ, ಅವನ ಪರ್ಫಾರ್ಮೆನ್ಸ್ಗೆ ಸಿಕ್ಕಂಥ ಸ್ಕೋಪ್ ಬೇರೆ. ಬಟ್ ಈ ಸಿನಿಮಾ ನಂತರ ನೋಡಿ ಶೇಖರ, ಯು ವಿಲ್ ಗೋ ಲಾಂಗ್ ಪ್ಲೇಸಸ್ ಮಗ. ಅಂದರೆ ತುಂಬ ದೊಡ್ಡ ದೊಡ್ಡ ಕಲಾವಿದನಾಗಿ ಬೆಳೀತಾನೆ ಅನ್ನೋ ಭರವಸೆ ಮಾತು ಎರಡು ನಂದು. ಲವ್ ಯು. ಆ್ಯಂಡ್ ಸಾಧು ಸರ್ ಈ ಒಂದು ಒಂದು ಸಮಾಜದ ಒಂದು ವರ್ಗನೇ ರೆಪ್ರೆಸೆಂಟ್ ಮಾಡ್ತಾರೆ ಸಾಧು ಸರ್ ಈ ಸಿನಿಮಾದಲ್ಲಿ. ಅವರು ಎಂಥ ಪ್ರತಿಭಾನ್ವಿತ ನಟ ನಮ್ಗೆಲ್ರಿಗೂ ಗೊತ್ತಿಲ್ಲ. ಬಟ್ ಯು ವಿಲ್ ಬಿ ಸರ್ಪ್ರೈಸ್ಡ್ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು. ಆಮೇಲೆ ಅಚ್ಯುತಣ್ಣ ಇಸ್ ಎ ಸ್ವೀಟ್ ಹಾರ್ಟ್. ಅಂದರೆ ಅವರ ಸ್ಕೋಪಲ್ಲಿ, ಅವ್ರಿಗಿರೋ ಸ್ಪೇಸಲ್ಲಿ ಅವರು ಕನ್ವೇ ಮಾಡೋ ವಿಚಾರಗಳು, ಹೇಳ್ತಕ್ಕಂಥ ವಿಷಯಗಳು ಎಲ್ಲವೂ ತುಂಬ ಅದ್ಭುತ. ಆ್ಯಂಡ್ ನನ್ನ ಪಾತ್ರಕ್ಕೆ ಅಂತ ಬಂದಾಗ ಈ ಎಲ್ಲ ಕಲಾವಿದರ ಜೊತೆ, ಎಲ್ಲ ಪಾತ್ರಗಳ ಜೊತೆ ಎಕ್ಸ್ಚೇಂಜ್ ಅಷ್ಟೇ ಇಲ್ಲ, ಕೆಮಿಸ್ಟ್ರಿ ಇದೆ. ಅಂದರೆ ಎಲ್ಲ ಪಾತ್ರಗಳ ಜೊತೆ ಕೆಮಿಸ್ಟ್ರಿ ಇದೆ. ಒಂದೊಂದು ಪಾತ್ರ ಜೊತೆನು, ಅಂದರೆ ಇಲ್ಲಿ ಕೂತಿರೋರು ಮತ್ತು ಇಷ್ಟು ತಗೊಂಡಂಥ ಹೆಸರುಗಳು, ಪ್ರತಿ ಕಲಾವಿದರ ಜೊತೆ, ಪ್ರತಿ ಕ್ಯಾರೆಕ್ಟರ್ ಜೊತೆ ಬಾಂಡ್ ಆಗೋ ರೀತಿ ಬೇರೆ, ಆ ಸಿಂಕ್ ಆಗೋ ರೀತಿ ಬೇರೆ, ನಡೆಯೋ ರೀತಿ, ನುಡಿಯೋ ರೀತಿ ಎಲ್ಲವೂ ಬೇರೆ. ಅಂದರೆ ಪ್ರತಿ ಪಾತ್ರಕ್ಕಾಗಿ ಜೀವನದಲ್ಲಿ ನಾವು ಹೇಗೆ ನಮ್ಮ ರಿಯಲ್ ಲೈಫಲ್ಲಿ ಒಬ್ಬೊಬ್ಬರ ಜೊತೆ ಒಂದೊಂದು ಈಕ್ವೇಷನ್ ಶೇರ್ ಮಾಡ್ತೀವಿ, ಅಷ್ಟೇ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಅನ್ನೋ ಥರ ಈ ಒಂದು ಪಾತ್ರವನ್ನು ಕಟ್ಟಿದ್ದಾರೆ, ಬರೆದಿದ್ದಾರೆ. ಅಷ್ಟೇ ಚಾಲೆಂಜಿಂಗ್ ಪಾತ್ರ. ಅಫ್ಕೋರ್ಸ್ ಇಟ್ ಇಸ್ ಅ ಕಮರ್ಷಿಯಲ್ ಮಾಸ್ ಎಂಟರ್ಟೈನರ್, ಡೆಫಿನೆಟ್ಲಿ. ಅಷ್ಟು ಒಂದು ನಾಲ್ಕೈದು ಆ್ಯಕ್ಷನ್ ಎಪಿಸೋಡ್ ಇದೆ, ಭರ್ಜರಿ ಎಪಿಸೋಡ್ಸು, ಒಂದಷ್ಟು ಬ್ಯೂಟಿಫುಲ್ ಸಾಂಗ್ಸ್ ಇದೆ. ಇದೆಲ್ಲವನ್ನು ಮೀರಿ ಎಲ್ಲದರ ಜೊತೆಗೆ ಇದರಲ್ಲಿರ್ತಕ್ಕಂಥ ಭಾವನೆಗಳು ಮತ್ತು ಸಂಬಂಧಗಳ ಬಗ್ಗೆ ಇರ್ತಕ್ಕಂಥ ಮೌಲ್ಯಗಳು ಈ ಸಿನಿಮಾದ ಬಂಡವಾಳ ಅಂತ ನಾನು ನಂಬ್ತೀನಿ. ದಟ್ಸ್ ಅ ಹೈಲೈಟ್ ಆಫ್ ದ ಸಿನಿಮಾ. ಆ ಮಲ್ಟಿ ಲೇಯರ್ಡ್ ಎಮೋಷನ್ಸ್ನ ಕಟ್ಕೊಟ್ಟಿದ್ದಕ್ಕೆ ಮತ್ತೆ ನನ್ನ ಡೈರೆಕ್ಟರು, ನನ್ನ ತಮ್ಮ ಕೇಶವ್ಗೆ ನಾನು ಥ್ಯಾಂಕ್ಸ್ ಹೇಳ್ತಾ, ಈ ಒಂದು ಅಗಾಧವಾದ ವಿಷಯನ ಇಷ್ಟು ಸುಲಲಿತವಾಗಿ ಹೇಳಿರೋದಕ್ಕೆ, ನಮ್ಮ ತಂಡ ನೀವೆಲ್ಲ ಜೊತೆಗೆ ನಿಂತಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆನ್ ದ ಲವ್ ಲೀಜನ್, ಲವ್ ಯು ಆಲ್.